ಆತ್ಮೀರೆ ನಮಸ್ಕಾರ ನಾವು ಸೆಕೆಂಡ್ ರೆಸಿಡೆನ್ಶಿಯಲ್ ಕ್ಯಾಂಪ್ನ ಮಾಡ್ತಾ ಇದ್ದೇವೆ ಆಗಸ್ಟ್ 6, 7, 8 ಮೊದಲನೇ ಕ್ಯಾಂಪ್ನ ಏಪ್ರಿಲ್ ತಿಂಗಳಲ್ಲಿ ಮಾಡಿದಾಗ ಪ್ರಿಯಾಂಕ್ ಅಂತ ಭಾಗವಹಿಸಿದ್ರು ಪ್ರಿಯಾಂಕ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಎಸ್ ಪ್ರಿಯಾಂಕ್ ನಿಮ್ಮ ಅನುಭವ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ನನಗೆ ಏಪ್ರಿಲ್ 9, 10, ಮತ್ತು 11ರಂದು ಬೆಂಗಳೂರಿನ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ರೆಸಾರ್ಟ್ನಲ್ಲಿ ಏನು ಈ 3 ಡೇಸ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಜೆ ಪಿ ಸರ್ ಮಾಡಿದ್ರು ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿ ಹೇಳ್ಪಟ್ರು ಅದರಲ್ಲಿ ಕೆಲವೊಂದು ಹೇಳ್ಬೋದು ಅಂದ್ರೆ ಆ 6 ಟೈಪ್ಸ್ ಆಫ್ ಪರ್ಸನಾಲಿಟೀಸ್ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಫಿಸಿಕಲ್ ಆಗಿರ್ಬೋದು ಮೆಂಟಲ್ ಪರ್ಸನಾಲಿಟಿ ಆಗಿರ್ಬೋದು ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಆಗಿರ್ಬೋದು ಎಮೋಷನಲ್ ಸ್ಪಿರಿಚುಯಲ್ ಫೈನಾನ್ಷಿಯಲ್ ಸೊ ಇದ್ರ ಬಗ್ಗೆ ನಮಗೆ ತಿಳಿ ಹೇಳ್ಕೊಟ್ರು ಹಾಗೇನೆ ಸ್ಪೋರ್ಟ್ ಅನಾಲಿಸಿಸ್ ಹೇಗೆ ಮಾಡೋದು ಅಂದ್ರೆ ಸ್ಟ್ರೆಂತ್ಸ್ ವೀಕ್ನೆಸ್ ಆಪರ್ಚುನಿಟೀಸ್ ಮತ್ತೆ ಚಾಲೆಂಜಸ್ ನ ನಾವು ಹೇಗೆ ಫೇಸ್ ಮಾಡಬೇಕು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಬಿಡಿ ಬಿಡಿಯಾಗಿ ಹೇಳ್ಕೊಟ್ಟು ನಮಗೆ ಮಾಹಿತಿಯನ್ನ ಕೊಟ್ರು ಹಾಗೇನೆ ನಮಗೆ ಅವರ ಜೆ ಪಿ ಸಕ್ಸಸ್ ಫಾರ್ಮುಲಾ ಆಗ ಅವರು ಹೇಳ್ಕೊಡುವಾಗ ಅದನ್ನು 7 ಸಕ್ಸಸ್ ಫಾರ್ಮುಲಾಸ್ ಇತ್ತು ಇನ್ಫಾರ್ಮೇಶನ್ ವಿಜುವಲೈಸೇಷನ್ ಮೋಟಿವೇಶನ್ ಕಮ್ಯುನಿಕೇಶನ್ ಟ್ರಾನ್ಸ್ಫಾರ್ಮೇಶನ್ ಇಂಪ್ಲಿಮೆಂಟೇಶನ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಇದನ್ನ ಅವರು ರೀಸೆಂಟ್ ಆಗಿ ಮಾಡಿಫೈ ಕೂಡ ಮಾಡಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡೋದ್ರಿಂದ ರೀಸೆಂಟ್ ಆಗಿ ಅದನ್ನ ಮಾಡಿಫೈ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಮಗೆ ಒಳ್ಳೆ ಮಾಹಿತಿ ಸಿಕ್ತು ಅದರ ಜೊತೆಗೆ ಕೆಲವೊಂದು ಫಾರ್ಮುಲಾಸ್ ನ ನಮಗೆ ಹೇಳ್ಕೊಟ್ಟಿದ್ದಾರೆ ಹೇಗೆ ನಾವು ಕೂಲ್ ಕಾಮ್ ಅಂಡ್ ಕಂಫರ್ಟಬಲ್ ಆಗಿ ಕೆಲಸ ಮಾಡಬೇಕು ಹಾಗೆ ಆಟಿಟ್ಯೂಡ್ ಸ್ಕಿಲ್ಸ್ ನಾಲೆಡ್ಜ್ ಬಗ್ಗೆ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಅನ್ನ ನಮಗೆ ತಿಳಿ ಹೇಳ್ಕೊಟ್ರು ಹಾಗೆ ನಮಗೆ ಹಲವಾರು ಟಾಪಿಕ್ಸ್ ನ ಕೊಟ್ಟು ನಮಗೆ ಮಾತನಾಡೋದಕ್ಕೆ ಪ್ರೇರಣೆಯನ್ನ ಕೊಟ್ರು ಅವರು ನಾವು ಅದರ ಬಗ್ಗೆ ತುಂಬಾ ಅರಿತು ರಿಸರ್ಚ್ ಮಾಡಿ ಮಾತನಾಡೋದಕ್ಕೆ ಆಪರ್ಚುನಿಟಿ ಸಿಕ್ತು ಇದ್ರ ಜೊತೆಗೆ ಅಲ್ಲಿ ಹಲವಾರು ಸ್ನೇಹಿತರನ್ನ ನಾವು ಮೀಟ್ ಮಾಡಿದಾಗ ಆಯ್ತು ಅಲ್ಲಿಗೆ XMLA ಆಗಿರ್ತಕ್ಕಂತ XMLA ಕೂಡ ಅಲ್ಲಿ ಒನ್ ಆಫ್ ದ ಪಾರ್ಟಿಸಿಪೆಂಟ್ ಆಗಿದ್ರು ಅಲ್ಲಿ ಸೊ ಈ ರೀತಿಯಾಗಿ ನಮಗೆ ಒಳ್ಳೆ ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಹೇಳ್ಬೋದು ಸರ್ ಓಕೆ ಪ್ರಿಯಾಂಕ್ ಈಗ ಹೊಸದಾಗಿ ಯಾರಾದ್ರೂ ಈ ತರದ ಕ್ಯಾಂಪಿಗೆ ಬರಬೇಕು ಅನ್ನೋರಿಗೆ ನಿಮ್ ಸಲಹೆ ಏನು ಖಂಡಿತವಾಗಿಯೂ ಅವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ವಿ ಶುಡ್ ಎಕ್ಸ್ಪೀರಿಯನ್ಸ್ ದ ಎಕ್ಸ್ಪರ್ಟೈಸ್ ಆಫ್ ಜೆ ಪಿ ಸರ್ ಅವ್ರು ಈ ಲೈನಲ್ಲೇ 25 ವರ್ಷ ಇರೋದ್ರಿಂದ ಅವರಿಂದ ನಾವು ತುಂಬಾ ಕಲಿಬಹುದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಈ ಮಾತನಾಡುವ ಕಲೆ ಅದನ್ನ ಹೇಗೆ ಮಾತನಾಡಬೇಕು ಅನ್ನೋದ್ರ ಅದು ಒಂದು ಸ್ಕಿಲ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಎಸ್ಪೆಷಲಿ ಈಗಿನ ಒಂದು ಸಮಯದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಈ ಒಂದು ಸೆಮಿನಾರ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಖಂಡಿತವಾಗೂ ಇದು ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ನಾನು ಹೇಳ್ತೇನೆ ಸರ್ ಗುಡ್ ಥ್ಯಾಂಕ್ ಯು ಪ್ರಿಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಓಕೆ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತಾಯ್ತಲ್ಲ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ 3 ದೂರವಾಣಿ ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಗೆ ನೀವು ನಮ್ಮನ್ನ ಸಂಪರ್ಕ ಮಾಡಿ ಸ್ನೇಹಿತರೆ ಈ ತರದ ಕ್ಯಾಂಪ್ಗಳು ಅಟೆಂಡ್ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ಪರಿವರ್ತನೆ ಖಂಡಿತ ಸಾಧ್ಯ ಏನಂತೀರಿ ಕಾಮೆಂಟ್ ಮಾಡಿ